ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ಲೈಫ್ ಸ್ಟೈಲ್ ವ್ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇಲ್ಲೊಬ್ಬ ಮನುಷ್ಯ ಇದ್ದ, ಒಳಕ್ ಓಡಾಕ್ತಾವ್ ನೋಡಿ 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 ನೋಡಿ. ಇಂಟ್ರೋ ಕೊಡ್ತಾ ಇದ್ರೆ ಒಳಗಡೆ ಹೋಗ್ತಾವ್ ಸಂಬಂಧ ಇಲ್ಲ ಬಂದ್ಬಿಡೋದಕ್ಕೆ ವಾಪಸ್ಸು. ಅದಕ್ಕೆ ರಿಬ್ಬನ್ ಹುಡುಕ್ತಾ ಇದೀನಿ. ಓಹೋ, ಕಟ್ಟಕ್ಕೆ ಅದಿನ್ನ ಲೆಂತ್ ಬರ್ಬೇಕು ಬಿಡುಗರು. ಇವಾಗ್ಲೇ ಏನು ಕಟ್ತಾ ಇದೆಯಾ? ಅದು ಕಾಸ್ಟ್ಲಿ ರಿಬ್ಬನ್. ಅದು ನನ್ನ ಫ್ರೆಂಡ್ ಕೊಟ್ಟಿತ್ತು. ಯಾರಪ್ಪ ಫ್ರೆಂಡ್? ಏನಾದ್ರು ರಿವೀಲ್ ಮಾಡ್ತೀರಾ? ಅವರು ಜುಟ್ ಬಿಟ್ಕೊಂಡಿದ್ದಾರೆ. ಅವರು ಜುಟ್ ಬಿಟ್ಕೊಂಡವ್ರ? ಸಖತ್ ಫ್ರೆಂಡ್ ಕಣ. ನೋಡಿ, ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದಾರೆ ಗೈಸ್. ಸೊ ಇದೊಂದು ಪಕ್ಕಾ ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ, ಓಕೆನಾ? ಸೊ ಈ ವ್ಲಾಗ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಶುರು ಮಾಡೋಣ ಗೈಸ್. ಇವೊಂದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಏನಾಗಿದೆ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ 3948 ನನ್ನ ಮೈಂಡಲ್ಲಿ ರಿಜಿಸ್ಟರ್ ಆಗ್ಬಿಟ್ಟೈತೆ ಅಷ್ಟೇ ಫಾಲೋವರ್ಸ್ ಅವರೇ. ಅದು ಜಾಸ್ತಿನೂ ಆಗ್ತಾ ಇಲ್ಲ, ಕಮ್ಮಿನೂ ಆಗ್ತಾ ಇಲ್ಲ. ಇವನಿಗೆ ಹೊಸ ಫಾಲೋವರ್ಸ್ ಬರ್ತವ್ರೆ, ಏನಕ್ಕೆ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ದೇವರನೇ ಗೊತ್ತಿಲ್ಲ. ಸೊ ದಯವಿಟ್ಟು ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ತಿಳಿಸ್ಕೊಡಿ. ಹೇಳಪ್ಪ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ಮೋಟಲ್ ಹೋಗ್ತಿತ್ತು, ಗೋಪ್ರ ಕಿತ್ಕೊಂಡೆ, ಚೆನ್ನಾಗಿ ಫಾಲೋವರ್ಸ್ ಬರ್ತಿದ್ರು, ಇನ್ಸ್ಟಾ ಕಿತ್ಕೊಂಡೆ. ಯಾಕೆ ಕಿತ್ಕೊಂಡ್ರ? ನಾನು ನೀನಲ್ಲ, ದೇವರು. ಏನು ನನ್ನ ಲೈಫಲ್ಲಿ ಯಾಕೆ ಹಿಂಗೆ ದೇವ್ರು ಆಟಾಡ್ತೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಏನಂದ್ರೆ ಅನ್ಇನ್ಸ್ಟಾಲ್ ಮಾಡ್ಬಿಡ್ತೀನಿ. ಅನ್ಇನ್ಸ್ಟಾಲ್ ಮಾಡ್ಬಿಟ್ಟು ಹೊಸ್ದಾಗಿ ಶುರು ಮಾಡ್ತೀನಿ ಸೊನ್ನೆಯಿಂದ. ಲೋ, ಅದೇನೋ ಸೊಲ್ಯೂಷನ್ ಇರುತ್ತೆ. ಸೊಲ್ಯೂಷನ್ ಬಾ ಕಂಡಿಡಿದಪ್ಪ. ಇನ್ಸ್ಟಾಲ್ ಮಾಡಿದೆ, ಅನ್ಇನ್ಸ್ಟಾಲ್ ಮಾಡಿದೆ, ಲಾಗ್ಔಟ್ ಮಾಡಿದೆ, ಲಾಗಿನ್ ಮಾಡಿದೆ, ಅಪ್ಡೇಟ್ ಮಾಡ್ದೆ, ಅಪ್ಡೇಟ್ ಮಾಡಿದೆ. ಆಮೇಲೆ ಯೂಟ್ಯೂಬಲ್ಲಿ ಚೆಕ್ ಮಾಡಿಬಿಟ್ಟು ಕೂಡ ಸ್ಕ್ರೀನ್ಶಾಟ್ ಹೊಡೆದು ರಿಪೋರ್ಟ್ ಮಾಡಿದೆ. ಕುಚ್ಬಿನೇ ಕ್ಯಾಬಿನೇ ಅಂದ್ಕೊಂಡು ಏನೂ ಆಗಿಲ್ಲ. ಹೌದಾ? ಅದಕ್ಕೆ ಕೊನೆ ಅಂತ ಹೊಸ್ದಾಗ ಸೊನ್ನೆಯಿಂದ ಶುರು ಮಾಡ್ತೀನಿ. ಗೈಸ್, ನಿಮ್ಗೆ ಏನಾದರೂ ಇದಕ್ಕೆ ಪರಿಹಾರ ಗೊತ್ತಿದ್ರೆ ದಯವಿಟ್ಟು ನಮ್ಮ ಎಮ್ಗೆ ತಿಳಿಸ್ಕೊಡಿ. ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅವ್ನು ಓದ್ಕೊಳ್ತಾನೆ, ಓಕೆನಾ? ಇಲ್ಲ ಅದನ್ನು ಅನ್ಇನ್ಸ್ಟಾಲ್ ಮಾಡ್ತೀನಿ. ಗೈಸ್, ಆ್ಯಕ್ಚುಲಿ ಈಗ ಫಸ್ಟ್ ಕೆಲಸ ಇರೋದೇನಪ್ಪ ಅಂತಂದರೆ ಫೇಸ್ಬುಕ್ಗೆ ವೀಡಿಯೋ ಹಾಕಬೇಕು. ಫೇಸ್ಬುಕ್ಗೆ ವೀಡಿಯೋ ಹಾಕಿ ಮುಂಚೆ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಹಂಗೆ ಹಾಕೋಕ್ಕಾಗಲ್ಲ, ಒಂಚೂರು ಆಲ್ಟ್ರ್ ಮಾಡ್ಬೇಕು. ಯಾಕಂದರೆ ಅದೇ ವೀಡಿಯೋನ ನಾವು ಯೂಟ್ಯೂಬಲ್ಲಿ ಹಾಕಿರ್ತೀವಲ್ಲ, ಸೊ ಅದೇ ಸೇಮ್ ಹಾಕೋಕ್ಕಾಗಲ್ಲ. ಒಂಚೂರು ಫೇಸ್ಬುಕ್ಗೆ ತಕ್ಕಂತೆ ಒಂಚೂರು ಆಲ್ಟ್ರ್ ಮಾಡಬೇಕು. ಮಾಡೋಣ ಅಂತಂದರೆ ಕರೆಂಟ್ ಇಲ್ಲ, ಸೊ ಈಗ ಅದೇ ಪ್ರಾಬ್ಲಮ್ ಆಗಿರೋದು. ಕರೆಂಟ್ ಬರಲಿ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದ ತಕ್ಷಣ ಫಸ್ಟ್ ಕೆಲಸ ಫೇಸ್ಬುಕ್ಗೆ ವೀಡಿಯೋ ಹಾಕಬೇಕು. ಆ್ಯಂಡ್ ನೀವು ನೋಡಿ, ಇಲ್ಲಿ ಚಾರ್ಜ್ ಹಾಕೊಂಡು ಕಾಯ್ತಾ ಇದ್ದಾನೆ. ನಮ್ಮನೇಲಿ ಅದು ಯಾವಾಗ ಹೋಗುತ್ತೆ ಕರೆಂಟ್ ಯಾವಾಗ ಬಿಡ್ತು? ಒಂದು ಅಲ್ಲ ಗುರು, ಕರೆಂಟ್ ಇದ್ದಾಗ ಚಾರ್ಜ್ ಹಾಕ್ಬಿಟ್ಟು ತಾನೆ. ಟೈಮ್ ಸರಿ ಇಲ್ಲ ಬ್ರೋ. ಗೈಸ್ ನೋಡಿ, ಇಲ್ಲೊಂದು ಡಿಸ್ಕಷನ್ ನಡೀತೈತೆ. ಚಿಕನ್ನು ಇವತ್ತು ಇವ್ನು ತಂದ್ಬಿಟ್ಟವನೆ, ಬುಧವಾರ ಅಲ್ವಾ, ಅದಕ್ಕೆ ಇವ್ನಿಗಿರ್ಬೇಕಂತೆ ಅದು ಕ್ರೆಡಿಟ್ಸು. ರೆಸ್ಪೆಕ್ಟ್ ಅಮ್ಮ, ನಾವು ಸೆಲೆಕ್ಷನ್ ಮಾಡ್ಕೊಂಡು ತಿನ್ಬೋದು ಇವತ್ತು ಪೀಸು. ನೀನು ಸುಮ್ಮನೆ ಕುತ್ಕೊಬೇಕು. ಏನಕ್ಕೆ? ಇನ್ನೇನು ನೀನು ಹಂಗೆ? ನಾನು ಮಾಡ್ಸ್ತೇನೆ, ನಾನು ಸೆಲೆಕ್ಷನ್ ಮಾಡ್ಕೊಂಡು ಬಂದ್ಬಿಟ್ಟು ನಿಂತ್ಕೊಂಬಿಟ್ಟು ಅಮ್ಮ, ಮುಳೆದಾಕು ಚರ್ಮದಾಕು ಅಂತೆಲ್ಲ ಹಾಕೊಂಡು. ಅದು ನಾನು ಮಾಡ್ಸಿ ನಾರ್ನಾರು ಪೀಸ್ ಕೊಟ್ಬಿಡ್ತಾ ಇದ್ದೆ. ಇಲ್ಲಪ್ಪ, ನಾನು ಆ ಥರ ಮಾಡ್ತಾ ಇರಲಿಲ್ಲ, ನಾನು ಮಾಡ್ಸಿದ್ದೀನಿ ಅಂದ್ಬಿಟ್ಟಿಲ್ಲ. ನಾನು ಜಸ್ಟ್ ನನಗೆ ಈ ಪೀಸ್ ಬೇಕು, ಇದಿಷ್ಟ ಕೊಡು ಅಂತ ಕೇಳ್ತಾ ಇದ್ದೆ. ನೋಡಿ ಗೈಸ್, ನಮ್ಮ ಮನೇಲಿ ಆಸ್ತಿ ಕೊಡ್ದಾಡಲ್ಲ, ಜಾಗ ಕೊಡ್ದಾಡಲ್ಲ, ಚಿನ್ನ ಕೊಡ್ದಾಡಲ್ಲ, ಚಿಕನ್ ಪೀಸ್ ಕೊಡ್ದಾಡ್ತೀವಿ. ಯಾಕೆ ಹೇಳಿ? ಅದ್ಯಾವುದು ಇಲ್ಲ, ಇದೈತೆ ಅದಕ್ಕೆ. ಆಯ್ತಪ್ಪ, ಓಕೆ ಅಪ್ಪ. ನಮ್ಮಪ್ಪ ನನ್ಗೆ ನೀನು ಏನಾರು ಮಾಡ್ಕೋಗುರು, ನನ್ಗೆ ಯಾವ ಪೀಸ್ ಬೇಕೋ ಅದೇ ಹಾಕ್ಸ್ಕೊಂಡು ತಿನ್ನೋದು. ನಾನು ಚಾನ್ಸ್ ಇದೆ ನೋಡೋಣ. ಬಸ್ ಹತ್ರ ಹೋದ್ರೆ ಕಿಟಕಿ ಪಕ್ಕ ಸೀಟ್ ಬೇಕು, ಬ್ಯಾಟಿಂಗ್ ಆಡಿದ್ರೆ ಬೌಲಿಂಗ್ ಮಾಡಲ್ಲ, ಔಟ್ ಆದ್ರೆ ಔಟ್ ಇಲ್ಲ ಏನು ಸುಳ್ಳು ಹೇಳ್ತಾನೆ ಗೈಸ್. ತಮ್ಮಂದ್ರು ಮಾಡೋದು ಆ ತರ, ನೀವೇ ಕಮೆಂಟ್ ಮಾಡಿ, ನಿಮ್ಗೆ ಗೊತ್ತಿರುತ್ತೆ. ಅಣ್ಣಂದ್ರು ಮಾಡ್ತಾರ, ತಮ್ಮಂದ್ರು ಮಾಡ್ತಾರೆ ಈ ತರ ಅಂತ ಕಮೆಂಟ್ ಮಾಡಿ. ಪ್ರಪಂಚದಲ್ಲಿ ಮೋಸ ಮಾಡದಿರೋ ಜೀವಿಗಳದ್ದಂದ್ರೆ ತಮ್ಮಂದ್ರು. ಬದನೆಕಾಯಿ ಗೈಸ್, ಈ ಪ್ರಪಂಚದಲ್ಲಿ ದೊಡ್ಡ ತ್ಯಾಗಮಯಿಗಳಂತಂದ್ರೆ ಅಣ್ಣಂದ್ರದು ಅಲ್ಲ, ಇಂಥ ತಮ್ಮಂದ್ರಿಗೋಸ್ಕರ ನಮ್ಮ ಜೀವನನೇ ಸವಿಸ್ಬಿಡ್ತೀವಿ. ತ್ಯಾಗಮಯಿನ ಒಂದು ಚಿಕನ್ ಪೀಸ್ ಕೊಡೋದು ಇಷ್ಟು ಮಾತಾಡ್ದ ಇವನು ತ್ಯಾಗಮಯಿ ಅಂತ. ನೀನೇನು ಹೇಳ್ದೆ? ಬೈಲಿ ನೀನೇನು ಹೇಳ್ದಲ್ಲ ಏನಂದೆ? ಅವಾಗ್ಲೇ ತಮ್ಮ ಮೋಸ ಮಾಡಿದಿರ, ಮೋಸ ಮಾಡಿದ್ರು. ಒಂದು ಚಿಕನ್ ಪೀಸ್ ಕೊಡೋ ಅಂತಂದ್ರೆ ಕೊಡಲಿಲ್ಲ, ಇವನು ಮೋಸ ಮಾಡಿದಿರಂತೆ. ಹೋಗಲ್ಲಿ ತಿನ್ಕೊಂಬರ್ತೀವಿ. ನಮ್ಮ ಕಾನ್ವರ್ಸೇಷನ್ ಒಳ್ಳೆ ಕಾಮಿಡಿಯಾಗಿ ಹೋಗ್ತಾ ಇದ್ದೆ ಗೈಸ್. ಇದೆಲ್ಲ ನಾವು ಜಸ್ಟ್ ಫಾರ್ ಫನ್ ಮಾಡೋದು, ಸೀರಿಯಸ್ ಆಗಿ ತಗೊಳ್ಬೇಡಿ. ನಾವು ಮಾಡ್ತಾರೆ ತಮಾಷೆಗಾಗಿ. ಇಲ್ಲಿ ನೋಡಿ, ಕ್ಯಾಮ್ರಾ ಇದೆ, ಓಕೆನಾ? ಅಪ್ಪ ಆ್ಯಕ್ಚುಲಿ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ಅವರ ಚಾನಲಲ್ಲಿ ಲಿವರ್ ಗುಂಡ್ಕಾಯಿ ಫ್ರೈ ಮಾಡಿದ್ದಾರೆ. ನೋಡಿಲ್ಲ ಅಂತಂದರೆ ನೋಡಿ, ಸಾಕಾದಾಗಿದೆ ರೆಸಿಪಿ. ಸಿಂಪಲ್ಲಾಗಿ ಮಾಡ್ಬೋದು, ಮಾಡ್ಕೊಂಡು ಎಂಜಾಯ್ ಮಾಡಿ ಗೈಸ್. ನಮ್ಮಮ್ಮ ನೋಡಿ, ಸಿಕ್ಕಾಬಟ್ಟೆ ಬ್ಯುಸಿ. ಯಾವಾಗಲೂ ಏನಾದ್ರು ಒಂದು ಕೆಲಸ ಇರುತ್ತೆ ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ, ಅಂಗಡಿಗೆ ಹೋಗೋದು ಅದು ಇದು ಅಂತ. ವೀಡಿಯೋಗೆ ಸಿಗಲ್ಲ. ಏನಮ್ಮ, ಏನು ಸಮಾಚಾರ? ಯಾಕೆ ಇಷ್ಟು ಬ್ಯುಸಿ? ಬ್ಯುಸಿ ಅಂದರೆ ಸ್ವಲ್ಪ ದಿನ ಕೆಲಸ ಇರುತ್ತೆ, ಅವಾಗ ಮಾಡ್ತಾ ಇರ್ತೀನಿ. ನೀ ಯಾವಾಗ ಕರೆದ್ರೆ ಬರ್ತೀನಿ ನಾನು ವೀಡಿಯೋಗೆ. ಇವತ್ತು ಮಾತ್ರ ಬ್ಯುಸಿ ಅಷ್ಟೇ. ದಿನ ಮಾಡೋದು ದಿನ ಬರ್ತೀನಿ ವೀಡಿಯೋಗೆ.
ನಂಗೆ ವಿಡಿಯೋ ಬಂದು ಮಾಡೋದೇ ದೊಡ್ಡ ಕೆಲಸ. ಓಕೆ, ಸೊ ಇವಾಗ ಇಲ್ಲಿ ಏನೇನಿದೆ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತೋರಿಸ್ಕೊಡ್ಬೇಕು. ಏನೇನಿದೆ ಅಂದರೆ ಏನೇನು ಐಟಮ್ ಇದೆ? ಏನು ಸಾಂಬಾರು? ಬೇಳೆ ಸಾಂಬಾರ? ನೀನೇ ಹೇಳಬೇಕು. ಬೇಳೆ ಹೆಸರು ಕಾಳು ಹಾಕಿ ಮಾಡಿರೋದು ಸಾಂಬಾರು ಮಿಕ್ಸ್. ಓಕೆ, ಬೇಳೆ ಹೆಸರು ಕಾಳು ಮಾಡಿ ಮಿಕ್ಸ್ ಮಾಡಿ ಮಾಡೋ ಸಾಂಬಾರು. ಹ್ಞೂ, ಚೆನ್ನಾಗಿ ಮಾಡೋರೆ ಗಮ್ಮತ್ತೈತೆ. ಓಹೋ, ಸೂಪರ್ ಅಲ್ಲ? ಸ್ಮೆಲ್ ನೋಡಿದ್ರೇನೆ ಚೆನ್ನಾಗೈತೆ. ಹೌದು, ಪಕ್ಕಾ ವೆಜಿಟೇಬಲ್ ಅಕ್ಕಿ ವೆಜಿಟೇರಿಯನ್ ಸಾಂಬಾರು ಮಾಡಿದ್ದಾರೆ. ನೆಕ್ಸ್ಟು ನೆಕ್ಸ್ಟು ಇದು ಬಂದು ಅನ್ನ. ಓಕೆ, ವೈಟ್ ರೈಸ್ ಇದೆ ಇಲ್ಲಿ. ವೈಟ್ ರೈಸ್, ಸೂಪರ್. ಆ್ಯಂಡ್ ಮೇನ್ ಐಟಮ್ ಇಲ್ಲಿದೆ ಗಾಯ್ಸ್. ಕರೆಂಟೇ ಇಲ್ಲ ಅಲ್ಲ ಮಗ್ನೆ? ಆವಾಗಿಂದ ಹೋಗೋದು ಬರೋದು. ಚಿಕನ್ ಯಾಕಪ್ಪ ಕರೆಂಟ್ ಅಂತ? ಏಯ್, ಅವೆಲ್ಲ ಇಲ್ಲ. ಆಮೇಲೆ ಗೈಸ್ ನೋಡಿ, ನಮ್ಮಪ್ಪ ಮಾಡಿರುವಂತ ಚಿಕನ್ ಪೆಪ್ಪರ್ ಡ್ರೈ, ಇದನ್ನು ಒಂದಿನ ಅವ್ರ ಚಾನಲ್ ರೆಸಿಪಿ ವಿಡಿಯೋ ಬರುತ್ತೆ, ನೋಡ್ಕೊಳ್ಳಿ. ಘಮ ಘಮ ಅಂತ ಇದೆ. ಎಷ್ಟು ಮಜಾ ತಂದಿರೋ ಚಿಕನ್? 1 kg ತಂದ್ಬಿಟ್ಟು ನೋಡಿ, ಬೌಲ್ ಎತ್ಕೊಂಡು 100 piece ಕೊಡಿ. ಇವ್ನಿಗೆ 1 kg ಕೊಟ್ರಂತೆ ಅಂಗಡಿ ಫ್ರೀಯಾಗೆ. ನಂಬಿಡ್ತಾರೆ ಯಾರಾದ್ರು? ಕಾಗೆ ಹರಿಸ್ತಾವಮ್ಮ, ಕಾಗೆ ಹರಿಸ್ತಾವ. ಅದೇ ನನ್ಗೆ ಸುಳ್ಳು ಹೇಳ್ತಿರೋದು ಈ ನನ್ನ ಮಗನು. ನೋಡು ಹೆಂಗೆ ಅಂತಂದ್ರೆ, ಅಮ್ಮನೆಲ್ಲ ಮಾಡ್ಸಕ್ ಆಗಲ್ಲಪ್ಪ. ಊಟಕ್ಕೆ ಬೇಕು, ಇವಾಗ ಕೊಟ್ಬಿಟ್ಟಿದ್ಯಲ್ಲ. ಅಮ್ಮ ಲೆಕ್ಕ ಇಟ್ಕಮ್ಮ. ಎರಡು ಪೀಸ್ ಕೊಟ್ಟಿದ್ದೀನಿ, ಈರುಳ್ಳಿ ಹಾಕು. ಇವಾಗ ಗೊತ್ತಾಯ್ತಾ ಏನು ಅಣ್ಣ ತ್ಯಾಗ ಮಹಿ ತ್ಯಾಗ ಮಾಡ್ಬಿಟ್ಟು? ಇವಾಗ ಗೊತ್ತಾಯ್ತಾ ಇವ್ರು ಮೋಸ ಮಾಡಲ್ಲ ತಮ್ಮಂದ್ರು ಅಂತಿದ್ದು ನೋಡಿ, ಎಷ್ಟು ತೇಪ್ ಕೊಡ್ಬಿಡ್ತಾವೆ. ಓಕೆ ಗಾಯ್ಸ್, ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದೆ. ಬಟ್ ಕರೆಂಟ್ ಬರಲಿ, ಫೇಸ್ಬುಕ್ ವೀಡಿಯೋನ ಅಪ್ಲೋಡ್ ಮಾಡೋಣ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿದ್ರೆ ಕರೆಂಟ್ ಬರಲೇ ಇಲ್ಲ, ಅಂದರೆ ಬರುತ್ತೆ, ಒಂದು 2 ನಿಮಿಷ ಇರುತ್ತೆ ಹೋಗುತ್ತೆ, ಬರುತ್ತೆ 2 ನಿಮಿಷ ಇರುತ್ತೆ ಹೋಗುತ್ತೆ. ಆ್ಯಕ್ಚುಲಿ ನನಗೆ ಫೇಸ್ಬುಕ್ ವೀಡಿಯೋ ಏನಿದೆ ಅದು ಒಂದು ಸ್ವಲ್ಪ ಎಡಿಟಿಂಗ್ ಟೈಮ್ ಬೇಕು. ಎಡಿಟ್ ಆದಮೇಲೆ ಎಕ್ಸ್ಪೋರ್ಟ್ ತುಂಬ ಟೈಮ್ ತೊಗೊಳುತ್ತೆ, ಎಕ್ಸ್ಪೋರ್ಟ್ ಆದಮೇಲೆ ಅದು ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಕರೆಂಟ್ ಸಪೋರ್ಟ್ ಮಾಡ್ತಾಯಿಲ್ಲ. ಕರೆಂಟ್ ಇಲ್ಲ ಅಂದರೆ ಏನು ಗುರು ಅಂತ ನೀವು ಕೇಳ್ಬೋದು. ಕರೆಂಟ್ ಇಲ್ಲ ಅಂತಂದರೆ ವೈಫೈ ವರ್ಕ್ ಆಗಲ್ಲ, ವೈಫೈ ಇಲ್ಲ ಅಂತಂದರೆ ನೆಟ್ ಇಲ್ಲ. ಕರೆಂಟ್ ಇಲ್ಲ ಅಂದರೆ ವೈಫೈ ವರ್ಕ್ ಆಗಲ್ಲ ಅಂತ. ನೆಟ್ ಇರಲ್ಲ ಅಂದ್ರೆ ವಿಡಿಯೋ ಮಾಡಕ್ಕಾಗಲ್ಲ, ಅಪ್ಲೋಡ್ ಮಾಡಕ್ಕಾಗಲ್ಲ. ಅದಕ್ಕೆ ಇದನ್ನೆಲ್ಲ ಹೇಳಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ನೋಡಿ ನೋಡಿ ಹೆಂಗೆ ಇದು ಮಾಡ್ತಾ ಇದಾರಂತ. ನಮ್ಮಮ್ಮ ಎಲ್ಲ ಬ್ಯಾಗ್ ಇಟ್ಕೊಂಡು ರೆಡಿ ಆಗ್ಬಿಟ್ಟಾರೆ. ಇಲ್ಲಮ್ಮ ಶಾಪಿಂಗ್ ಹೋಗ್ತಾರೆ. ನನ್ನ ಮಮ್ಮಿ ಸೊ ಈಗ ಇವರಿಬ್ರು ಶಾಪಿಂಗ್ ಹೋಗ್ತಾರಂತೆ. ನಮ್ಗೇನಾದ್ರು ತರ್ತೀರಾ? ಏನಾದ್ರು ಕೊಡಿಸ್ತೀರಾ? ಬೇಕಪ್ಪ ನಿಮ್ಗೆ ಯಾವಾಗ ಕೊಡ್ಸೋದೇ? ಗೋಬಿ ಅಂತಾನೆ, ನೂಡಲ್ಸ್ ಅಂತಾನೆ, ಇಲ್ಲ ದ್ರಾಕ್ಷಿ ಅಂತಾನೆ, ಕಿತ್ತಳೆ ಅಂತಾನೆ. ಇನ್ನೇನ ನಿಮ್ಮ ಜೀವನದಲ್ಲಿ ಯಾವ್ದು ಡಿಫ್ರೆಂಟ್ ಆಗಿರೋ ತಿನ್ನಲ್ಲ ಈ ಮಮ್ಮಿ? ಏನಾದ್ರು ಏನು ತಂದ್ಕೊಡಲ್ಲ, ದ್ರಾಕ್ಷಿ ಕೊಡಲ್ಲ, ಏನು ತರಲ್ಲ. ಕಿತ್ಲೆ ಹಣ್ಣು ದ್ರಾಕ್ಷಿ ತಂದ್ಕೊಡು. ನಿಜ ಹೇಳ್ತಾರ ಅದು, ಸುಮ್ನೆ ಕ್ಯಾಮ್ರಾಗಲ್ಲ. ನೋಡಿ ಗಾಯ್ಸ್, ಗರ್ಲ್ಫ್ರೆಂಡು, ಗರ್ಲ್ಫ್ರೆಂಡ್ ಜೊತೆ ಮಾತಾಡ್ತಾವನೆ. ನೋಡಿ ಗಾಯ್ಸ್, ನೋಡಿ ಹ್ಞೂ ಅಂತ ನೋಡಿ. ಗರ್ಲ್ಫ್ರೆಂಡ್ ಅಮ್ಮ ಚಾ ನೋಡಿ ನೋಡಿ ನೋಡಿ. ಹೇಮಂತ್ ಶೆಟ್ಟಿ ಸಿಂಗಲ್ ಅಲ್ಲ, ದಯವಿಟ್ಟು ಯಾರು ಅಪ್ಲಿಕೇಶನ್ ಹಾಕ್ಬಿಡಿ. ಸಿಂಗಲ್ ಅಲ್ಲ ಅವನು, ಕಮಿಟೆಡ್. ನೋಡಿ ನೋಡಿ ಇನ್ನೊಂದ್ಸಲ ಫೋನ್ ಮಾಡ್ತಾವನೆ. ಗೈಸ್ ಆ್ಯಕ್ಚುಲಿ ಲಕ್ಕಿದು ನಾನು ಹೇಳಿದ್ನಲ್ಲ ಮೊನ್ನೆ ಸರ್ವಿಸ್ದು ಅಂತ. ಸೊ ಏಮು ಹೋಗಿ ವಿಚಾರಿಸ್ಕೊಂಬಂದ. ಎಷ್ಟು ಮುಂಚೆ ಬಿಲ್ಲು? 3,000 ರೂಪಾಯಿ ಗರಿ ಮುಟ್ಟಿದೆ. 2,500 ಹೇಳ್ಬಿಟ್ಟು ಈಗ 3,000. 2,500 ಅವ್ರ ಕಣ್ಣಲ್ಲಿ ನೋಡ್ಬಿಟ್ಟು ಹೇಳಿರೋದು ಔಟ್ ಸೈಡ್ದು. ಇನ್ನು ರೆಡಿ ಮಾಡಬೇಕಾದ್ರೆ ಅದು ಹೋಗೈತೆ ಇದು ಹೋಗೈತೆ ಅಂತ ಏನಾದ್ರು ಬಂದರೆ 3,000. ಸೊ ಸದ್ಯಕ್ಕೆ ಆರ್ಥಿಕ ಪರಿಸ್ಥಿತಿ ಏನದು ಬಿಗಡಾಯಿಸಿರೋದ್ರಿಂದ ಬಿಗಡಾಯಿಸಿರೋದ ಹಂಗೆ ಅದು. ಸೊ ಸದ್ಯಕ್ಕೆ ಈಗ ಮಾಡಲ್ಲೇ ಹೇಳೋಕ್ಕಿಂತ ಕಾಸಿಲ್ಲ ಸದ್ಯಕ್ಕೆ ಅಂತೇಳಿದ್ರೆ ಮುಗಿದಪ್ಪ. ಆರ್ಥಿಕ ಪರಿಸ್ಥಿತಿ ಬಿಡದಾಯಿಸಿರೋದ್ರಿಂದ ಒಂದು ಮಕ್ಸಲ್ಲಿ ಉತ್ತರಿಸಿ ಅನ್ನೋದಾರ ಉತ್ತರಿಸ್ತಾನೆ. ಒಂದು ಮಕ್ಸಲ್ಲಿ ಒಂದು ಒಂದು ಪ್ರಶ್ನೆ ಉತ್ತರಿಸಿ. ಒಂದು ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಅದಕ್ಕೆ ಮಾಡಿಸ್ತಾಯಿಲ್ಲ, ಅದಾದ್ಮೇಲೆ ನೋಡೋಣ ಸ್ವಲ್ಪ ದಿನ ಆದಮೇಲೆ ಮಾಡಿಸ್ಬೇಕು. ಬಟ್ ನಾಳೆ ಇನ್ನೊಂದು ಕೆಲಸ ಏನಪ್ಪ ಅಂತಂದರೆ, ನಾಳೆ ಊರಿಗೆ ಹೋಗ್ತಾಯಿದ್ವಿ. ಸೊ ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮೈಸೂರಿಗೆ ಹೋಗೋ ಪ್ಲ್ಯಾನು, ಅದನ್ನು ವ್ಲಾಗ್ ಮಾಡೋ ಮೈಂಡಲ್ಲಿ ಇದ್ದೀನಿ, ನೋಡೋಣ ಹೆಂಗಾಗುತ್ತೆ ಏನು ಅಂತ. ಸೊ ನಾಳೆ ನಾವು ಹೋಗ್ತಿರೋದು ಗಾಡಿನಲ್ಲೇ, ಏಮು ರೈಡರು, ಸ್ವಲ್ಪ ಆರಾಮಾಗಿ ಓಡಿಸಿದ್ರು. ಸರಿನಾ, ಗೇರ್ ಗಾಡಿ ಫಸ್ಟ್ ಟೈಮ್ ನಮ್ಮ ಅಣ್ಣನ ಕರ್ಕೊಂಡು ಹೋಗ್ತೀವಿ, ಫ್ರೆಂಡ್ ಗಾಡಿ ಇಸ್ಕೊಂಡು ಹೋಗ್ತಾ ಇರೋದು. ಸೊ ಸ್ವಲ್ಪ ನಿಧಾನಕ್ಕೆ, ಅದು ನಿಧಾನವೇ ಪ್ರಧಾನ ಅಂದ್ಕೊಂಡು ಆರಾಮಾಗಿ ಓಡಿಸೋ, ತೊಂದರೆ ಏನಿಲ್ಲ. ಓಕೆನಾ? ಸೊ ಬೆಳಗಿನ ಜಾವ 4 ಗಂಟೆಗೆ ಬಿಡಬೇಕು, ಗೊತ್ತಿಲ್ಲ ವ್ಲಾಗ್ ಮಾಡೋ ಮೈಂಡ್ ಹೆಂಗಿರುತ್ತೆ ಅನ್ನೋದು ಅಂತ. ಸೊ ಲೆಟ್ಸ್ ಸೀ. ಅದು ಪ್ಲ್ಯಾನ್ ಇದೆಯಾ?
ಗೈಸ್ ಕರೆಂಟ್ ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡಿ ಫೈನಲಿ ಕರೆಂಟ್ ಬರಲೇ ಇಲ್ಲ. ಆಮೇಲೆ ಏನಿದು ಅನ್ಕೋಬೇಡಿ, ಲೈಟ್ ಹಾಕ್ಕೊಂಡು ಮಾಡ್ತಿರೋದು. ಸೊ ನಾನು ಆಮೇಲೆ ಅಪ್ಲೋಡ್ ಮಾಡ್ಕೊತೀನಿ, ಇಲ್ಲಾಂತಂದರೆ ಈ ವ್ಲಾಗ್ ಇಲ್ಲಿ ಎಂಡ್ ಆಗೋಲ್ಲ. ಸೊ ಹೋಪ್ಫುಲ್ಲಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಫ್ ಸ್ಟೈಲ್ ವ್ಲಾಗ್ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ, ಇದೇ ರೀತಿ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಆ್ಯಂಡ್ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು ಹೇಳ್ತಾ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇನ್ನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಎಂಡ್ ಮಾಡ್ಬೋಚಾ? ಬಾಯ್ ಬಾಯ್. ಹ್ಞೂ, ನೋಡಿ ಎಂಡ್ ಮಾಡ್ದವನೇ. ಬಾಯ್ ಬಾಯ್.